ಈಗ ತೀತಾ ಶರ್ಮಾ ಅವರು ಭಾಳ ದಿಗ್ಗಜ ಇದು ಈ ನಮ್ಮ ಕರ್ನಾಟಕದ ಬಹಳ ಪ್ರಮುಖವಾದಂಥ ದೊಡ್ಡ ಸಾಹಿತಿ ಇತಿಹಾಸಕಾರ ಸಂಶೋಧಕ ತೀತಾ ಶರ್ಮಾ ಅವ್ರು ಹೇಳ್ತಾರೆ ಉತ್ತರ ಭಾರತದಲ್ಲಿ ಯಾವ ಒಂದು ಸನ್ಮಾನವನ್ನು ಯಾವ ಸ್ಥಾನವನ್ನು ನಾವು ನಾನಾಸಾಬ್ ಪೇಶ್ವರಿಗೆ ಕೊಡ್ತೀವಿ ಅದೇ ಸ್ಥಾನವನ್ನು ದಕ್ಷಿಣ ಭಾರತದಲ್ಲಿ ವೆಂಕಟಪ್ಪ ನಾಯ್ಕರಿಗೆ ಕೊಡಬೇಕು ಅಂತ ಬರೀತಾರೆ ಅವರು ಸೊ ಹೀಗಾಗಿ ಈ ಈ ಒಂದು ಇದನ್ನು ಏನು ಈ ಬ್ರಿಟಿಷರು ಗೊತ್ತಿತ್ತು ಅವ್ರಿಗೆ ಇಷ್ಟೆಲ್ಲ ಅದು ಇದಕ್ಕೆಲ್ಲ ಅಪಪ್ರಚಾರ ಮಾಡಿಬಿಟ್ರಂತ ಇವರು ಇಪ್ಪತ್ತ್ಮೂರು ವರ್ಷದಲ್ಲಿ ಎಲ್ಲಿ ಮಾಡ್ತಾನೆ ಅವನ ಹುಡುಗ ಓಡೋಗಿಬಿಟ್ಟು ಅವನು ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ ಈಗೆಲ್ಲ ಬರೆದಿದ್ದಾರೆ ಇತಿಹಾಸದಲ್ಲಿ ಅವನ ಆಯಾಶಿ ಇದ್ದ ಡ್ರಂಕ್ ಕಾರ್ಡ್ ಇದ್ದ ಸ್ತ್ರೀಲಂಪಟ ಇಂಥವೆಲ್ಲ ಬರೀತಾರೆ ಅವರು ಅಂದರೆ ಒಂದು ಚಾರಿತ್ರಹನನ ಮಾಡಿದರೆ ಆ ಬಗ್ಗೆ ಒಂದು ಇಮೇಜ್ ಬರಲ್ಲ ಅಷ್ಟೇ ಅಲ್ಲ ಎಸ್ ದುರ್ದೈವ ಸಂಗತಿ ಅಂದರೆ ಅವ್ರ ಮದರ್ ಈಶ್ವರಮ್ಮ ಯಾರು ನಲ್ವೋಡಿ ವೆಂಕಟಪ್ಪ ನಾಯಕರನ್ನು ತಯಾರು ಮಾಡ್ತಾರೆ ರಾಷ್ಟ್ರಭಕ್ತಿ ಅವನ ಮನಸ್ಸಿನಲ್ಲಿ ಹುಟ್ಟಿಸ್ತಾರೆ ಅಂಥ ಮಹಾ ತಾಯಿಗೆ ಅವರು ಅಪಚಾರ ಮಾಡಿಬಿಡ್ತಾರೆ ಅವರ ಕ್ಯಾರೆ ಕ್ಯಾರೆಕ್ಟರ್ ಹಣ ಮಾಡ್ತಾರೆ ಸೊ ಇದೆಲ್ಲ ಇತಿಹಾಸನಲ್ಲಿ ಬಂದಂಥ ಒಂದು ಏನು ಅಪಪ್ರಚಾರ ಏನಿತ್ತು ಇದನ್ನೆಲ್ಲ ನಾವು ತೆಗೆದುಹಾಕಿದ್ವಿ ಸ್ಪೆಷಲಿ ಭಾಳ ದೊಡ್ಡ ಅನ್ಯಾಯ ಆದದ್ದಂದರೆ ವೆಂಕಟಪ್ಪ ನಾಯ್ಕರು ಮತ್ತು ಅವರ ತಾಯಿ ವೀರ್ಮಾತೆ ಮಾತೆ ಈಶ್ವರಮಂತ್ ಸೊ ಇತಿಹಾಸದಲ್ಲಿ ಸ್ಥಾನ ಅಲ್ಲ ಅವರಿಗೆ ಇಷ್ಟು ಅವ್ರ ಮೇಲೆ ಒಂದು ಅಪಪ್ರಚಾರ ಮಾಡಿಬಿಟ್ರು ಜನ ಅದನ್ನು ನಂಬ್ತಾನೆ ಹೋದೀವಿ ನಾವು ಅದರ ಇತಿಹಾಸನೇ ಬೇರೆ ಇದೆ ಸತ್ಯ ಇತಿಹಾಸನೇ ಬೇರೆ ಇದೆ ಆ ಸತ್ಯ ಇತಿಹಾಸದಲ್ಲಿ ಇದೆಲ್ಲ ಹೊರಗಡೆ ಬಂತು ಇವಾಗ ಇವತ್ತು ಸುರ್ಪುರನ್ನು ಮತ್ತೆ ನಾವು ಅದಕ್ಕೆ ಬರೆದಿದ್ದೀನಿ ನನ್ನ ಬುಕ್ಕಿನ ಮೇಲೆ ಏನು ಬರೆದಿದ್ದೀನಿ ಮರೆತು ಹೋದ ಸುರ್ಪುರ್ ಇತಿಹಾಸ ಅಂತ ನಮ್ಮ ಇನ್ನೊಬ್ರು ರಾಜ್ಗುರುಗಳು ಬರೀತಾರೆ ಮರೆಯಲಾರದ ಸುರ್ಪುರ್ ಇತಿಹಾಸ ಅಂತ ಸೊ ಇದು ಯಾಕೆ ಬರೆದೀವಿ ಅಂತಂದರೆ ನಾವು ದಿ ಫರ್ಗಾಟನ್ ಎಂಪೈರ್ ಅಂತ ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಬ್ಬ ಬುಕ್ ಬರಿತಾನೆ ರಾಬರ್ಟ್ಸ್ ಬ್ರಿಟಿಷ್ ಆಫೀಸರ್ ಒಬ್ಬನು ಕಲೆಕ್ಟ್ರಾಗಿದ್ದ ಬಳ್ಳಾರಿಗೆ ಅವನು ಬರೆದ ಆ ಫರ್ಗಾಟನ್ ಎಂಪೈರ್ ಬರೆದ ಮೇಲೆ ಹಂಪಿಯನ್ನು ಇಡೀ ಜಗತ್ತು ನೋಡ್ತದೆ ಸೊ ಇನ್ನೊಬ್ಬರು ಬರೀತಾರೆ ಮರೆಯಲಾರದ ಹಂಪಿ ಅಂತ ಹೇಳಿ ಮರೆಯಲಾರದ ವಿಜಯನಗರ ಸಾಮ್ರಾಜ್ಯ ಅಂತ ಎರಡು ಪುಸ್ತಕದಲ್ಲಿ ಬಂದು ನಾವು ಅದೇ ಒಂದು ಇದರಿಂದ ಆ ವಿಚಾರದಿಂದನೇ ನಾನು ಆ ಬುಕ್ಕಿಗೆ ಫರ್ಗಾಟನ್ ಹಿಸ್ಟ್ರಿ ಆಫ್ ಸುರ್ಪುರ್ ಅಂತ ಕೊಟ್ಟೇನೆ ಸೊ ಇವತ್ತು ಮರೆಯಲಾಗದ ಸುರುಪುರಿ ಇತಿಹಾಸ ಆಯಿತು ಅಂತ ಅಂದರೆ ಹೊರಗಡೆ ತೆಗೆದ ನಂತರ ಎಂತಿಂಥ ಮಹಾಪುರುಷರಲ್ಲಿ ಆಗಿ ಹೋದರು ಅನ್ನೋಂಥದ್ದು ಮತ್ತು ನಮಗೆ ಕ್ಲಿಯರ್ ಕಟ್ ಅಂದರೆ ನಾವು ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡನೇ ನಾವು ಯುದ್ಧ ಮಾಡಿದ್ವಿ ಇಡೀ ಭಾರತದ ಕಲ್ಪನೆ ನಮಗೆ ಅವಾಗಿತ್ತು ಆ ಭಾರತದ ಕಲ್ಪನೆಯಿಂದಲೇ ನಾವೇನಂತಂದರೆ ಹೋರಾಟ ಮಾಡ್ತೀವಿ ಇಡೀ ದಕ್ಷಿಣ ಭಾರತದ ರಾಜರನ್ನೆಲ್ಲ ಸೇರಿಸಿ ಸೊ ಹೀಗಾಗಿ ಇಂಥ ಒಬ್ಬ ಮಹಾಪುರುಷ ಹದಿನೆಂಟುನೂರದ ಐವತ್ತೇಳರಲ್ಲಿ ಏನು ಹೋರಾಟ ಮಾಡಿ ತನ್ನ ಸರ್ವಸ್ವವನ್ನು ಬಲಿದಾನ ಮಾಡ್ತಾನೆ ಕೊನೆಗೆ ಜೀವನ ಕೊಡ್ತಾನೆ ಸೊ ಹೇಗೆ ಯಾವಾಗ ಯುದ್ಧ ಆಲ್ಮೋಸ್ಟ್ ಆಲ್ ನಾವು ಸೋಲಿನ ಅಂಚಿಗೆ ಬಂದು ನಿಂತಿದ್ದೀವಿ ಸೊ ಏನು ಮಾಡಬೇಕು ರಾಜ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಆಗಿ ಹೈದ್ರಾಬಾದಿಗೆ ಹೋಗ್ತಾರೆ ಹೈದರಾಬಾದಿಗೆ ಹೋದ ನಂತರ ನಿಜಾಮ್ ನಮ್ಮ ಸಂಗಡ ಫ್ರೆಂಡ್ಶಿಪ್ ಇತ್ತು ಆಗ ಸೋಲಾರ್ ಜಂಗ್ ನಿಜಾಮ್ನ ಪ್ರೈಮ್ ಮಿನಿಸ್ಟರ್ ಏನಿದ್ದ ಅವನೇನು ಮಾಡ್ತಾನಂದರೆ ರಾಜರನ್ನ ಅರೆಸ್ಟ್ ಮಾಡಿ ಬ್ರಿಟಿಷ್ ರೆಸಿಡೆಂಟಿಗೆ ಒಪ್ಪಿಸ್ತಾರೆ ಹೈದ್ರಾಬಾದ್ನಲ್ಲಿ ಅವರನ್ನು ಸಿಕಿಂದ್ರಾಬಾದ್ ಮಿಲ್ಟ್ರಿ ಕೋರ್ಟಿಗೆ ಕಳಿಸ್ಕೊಡ್ತಾನೆ ರೆಸಿಡೆಂಟ್ ಅಲ್ಲಿ ಇವ್ರದ್ದು ಟ್ರಯಲ್ ಆಗ್ತದೆ ಮಿಲ್ಟ್ರಿ ಟ್ರಯಲ್ ಆಗ್ತದೆ ಅದಕ್ಕೆ ಕೋರ್ಟ್ ಮಾರ್ಷಲ್ ಅಂತ ಹೇಳ್ತೀವಿ ನಾವು ಸೆವೆನ್ ಮಿಲ್ಟ್ರಿ ಆಫೀಸರ್ಸ್ ಕೂತು ಒಂದು ಜಜ್ಮೆಂಟ್ ಬರೀತಾರೆ ಆಗ ಜೇಲ್ನಲ್ಲಿಟ್ಟಾಗ ಸಿಕಿಂದ್ರಾಬಾದ್ ಇಟ್ಟಾಗ ಬ್ರಿಟಿಷರಿಗೆ ಒಂದು ಒಳಗಡೆ ಹೆದರಿಕೆ ಇತ್ತು ಇವ್ರನ್ನ ನಾವು ಏನಾದರೂ ಮಾಡಿದರೆ ಜನ ದಂಗೆ ಹೇಳ್ತಾರೆ ಅಂಥೇಳಿ ಅದಕ್ಕೆ ಟೇಲರ್ನ ಕಳಿಸ್ಕೊಡ್ತಾರೆ ಕರ್ನಲ್ ಮಿಡೋಸ್ ಟೇಲರ್ ಜೈಲಿಗೆ ಹೋಗಿ ನೀನು ಅವ್ರು ಸರಿ ಮಾತಾಡೋ ವೆಂಕಟಪ್ಪ ನಾಯಕರು ಸರಿ ನಿನ್ನ ಸಂಗಡ ಭಾಳ ಕ್ಲೋಸ್ ಇದ್ದಾರೆ ಅವರು ಅದಕ್ಕೆ ನಿನಗೆಲ್ಲ ಹೇಳ್ತಾರೆ ಅವ್ರ ಜೀವನ ಉಳಿಸೋಣ ಅವರಿಗೆ ಅವನ ರಾಜ್ಯ ಅವನಿಗೆ ಕೊಟ್ಟು ಬಿಡೋಣ ಅಂತ ಬ್ರಿಟಿಷರು ಹೇಳ್ತಾರೆ ಆಗ ಟೇಲರ್ ಹೋಗ್ತಾನೆ ಟೇಲರ್ ಹೋಗಿ ಏನಪ್ಪ ಈಗ ಯಾಕೆ ಮಾಡಿದೆ ನೀನು ಸರಿ ಈಗೇನು ಆಗಿಲ್ಲ ಈಗ ನಿನ್ನ ರಾಜ್ಯ ನಿನಗೆ ಕೊಡ್ತೀವಿ ನಿನ್ನ ನಿನಗೆ ಯಾವುದೂ ನಿನಗೆ ಜೀವದ ಬಗ್ಗೆ ಭಯ ಬೇಡ ನಾವು ಅದರ ಜವಾಬ್ದಾರಿ ತೊಗೊಳ್ತೀವಿ ನೀನೇನೆಂದರೆ ನಿನಗೆ ಯಾರ್ಯಾರು ಈ ರೀತಿ ಮಾಡಲಿಕ್ಕೆ ಹೇಳಿದರೆ ಅವ್ರ ಹೆಸರುಗಳು ಹೇಳಬೇಕು ಆವಾಗ ಜೇಲ್ನಲ್ಲಿದ್ದಾರ ವೆಂಕಟಪ್ಪ ನಾಯ್ಕರು ಸಣ್ಣ ಹುಡುಗ ರಾಜ್ಯ ಹೋಗಿದೆ ಎಲ್ಲ ಹೋಗಿದೆ ಸೊ ಆಗ ಏನು ಹೇಳ್ಬೇಕು ಸಾಮಾನ್ಯರು ಯಾರಾದರೂ ಆದರೆ ನೀನು ಒಳ್ಳೆಯದಪ್ಪ ಭಾಳ ದೇವ್ರು ಬಂದಾಗಿ ಬಂದಿದ್ದು ನನ್ನ ಮೊದಲು ಹೊರಗಡೆ ಹೋಗಿ ಜೇಲ್ ಬಿಡಿಸು ಅಂತ ಹೇಳ್ತಾರೆ ಇನ್ನು ರಾಜ್ಯ ಕೊಡ್ತೀನಿ ಅಂತಾನೆ ಅವನು ಆಗ ಅವ್ರು ಹೇಳಿದ್ದು ಅವನೇ ಬರೀತಾನೆ ಟೇಲರ್ನ ತಂದು ಸ್ಟೋರಿ ಆಫ್ ಮೈ ಲೈಫ್ ಅಂತ ಅವನು ಆತ್ಮಕಥಾ ಇದೆ ಅದರಲ್ಲಿ ಬರೆದಿದ್ದಾನೆ ಟೇಲರ್ನ ಈ ಶಬ್ದಗಳು ನಾನೇನು ಹೇಳ್ತಾ ಇದ್ದೀನಿ ಈಗ ಅಪ್ಪ ಅಂತಿದ್ರು ಅವ್ರಿಗೆ ವೆಂಕಟಪ್ಪ ನಾಯಕರು ಯಾರಿಗೆ ಟೇಲರ್ನಿಗೆ ಸೊ ಅಪ್ಪ ನೀ ಏನು ಹೇಳ್ತಾ ಇದ್ದಿ ನಿನ್ನೆಯವರೆಗೂ ನನ್ನ ಸಲುವಾಗಿ ಜೀವ ಕೊಡ್ತಕ್ಕಂಥ ಜನರಿಗೆ ನಾನು ದ್ರೋಹ ಮಾಡಲಿ ನೀನು ನನ್ನನ್ನು ಕಾಲಪಾಣಿಗೆ ಕಳಿಸ್ ಹಂಡೊಮ್ಮನಿಕೊಬ್ಬರಿಗೆ ಹಾಕಿ ನನ್ನನ್ನು ಗಲ್ಲಿಗೆ ಹಾಕಿ ನನ್ನನ್ನು ಯಾವ ರೀತಿ ಕೊಲ್ತಿದ್ದಿ ಕೊಲ್ಲ ಆದರೂ ನನಗೆ ತ್ರಾಸಾಗಲ್ಲ ಆದರೆ ಇದು ಏನಾದರೂ ನಾನು ಮಾಡಿದ್ದೆ ಅಂದರೆ ಅವೆಲ್ಲಕ್ಕಿಂತಲೂ ತ್ರಾಸು ನನಗೆ ಆಗ್ತದೆ ಅಂತ ಹೇಳ್ತಾರೆ ವೆಂಕಟಪ್ಪ ನಾಯ್ಕ ಅದಕ್ಕೆ ನಾನು ಅವ್ರ ಹೆಸರನ್ನು ಹೇಳಲ್ಲ ಅಂಥ ದ್ರೋಹದ ಕೆಲಸ ನಾನು ಮಾಡಲ್ಲ ಆದರೆ ಕೊನೆಯದು ಒಂದು ನಿನಗೆ ವಿನಂತಿ ಏನಂತಂದರೆ ನಾನು ನನ್ನನ್ನು ಒಬ್ಬ ಕಳ್ಳನ ಹಾಗೆ ನೀವು ಗಲ್ಲಿಗೆ ಹಾಕಬೇಡ್ರಿ ನನ್ನನ್ನು ತೋಪಿ ಕಟ್ಟಿ ಹಾರಿಸ್ಬೇಕು ಇದು ಕೊನೆಯ ಆಶೆ ವೆಂಕಟಪ್ಪ ನಾಯಕರದ್ದು ಇಪ್ಪತ್ತ್ಮೂರು ನಾ ಇಪ್ಪತ್ನಾಲ್ಕು ವರ್ಷದ ಹುಡುಗ ಹೇಳ್ತಾನೆ ಇಷ್ಟೆಲ್ಲ ಬಿಟ್ಟು ನನ್ನನ್ನು ತೋಪಿ ಕಟ್ಟಿ ಹಾರಿಸಿದರೆ ನಾನು ಅದ್ರ ಮುಂದೆ ಹೇಗೆ ನಿಲ್ತೇನೆ ನೋಡಪ್ಪ ಅಂತ ಹೇಳ್ತಾನೆ ಇದ್ರನ್ನ ಟೇಲರೇ ಬರ್ತಿತ್ತು ನಾವು ಬರ್ತಿಲ್ಲ ಇದನ್ನೆಲ್ಲ ನಾವು ನಮ್ಮವರು ಅಂತ ಅದನ್ನೇನು ವರ್ಣನೆ ಮಾಡಲಿಕ್ಕೆ ಹೊರಟಿಲ್ಲ ಇದು ಇದು ಸೊ ಹೀಗಾಗಿ ಇಂಥ ಮಹಾಪುರುಷನ ಚರಿತ್ರವನ್ನು ಸ್ವತಃ ಬ್ರಿಟಿಷ್ ಆಫೀಸರ್ ಬರೀತಾನೆ ಒಪ್ತಾನೆ ಅವನೇನೆ ಎಂಥ ಹುಡುಗ ಇದು ಅಂತೇಳಿ ಆಗ ಬ್ರಿಟಿಷರಿಗೆ ಹೆದರಿಕೆ ಆಗ್ತದೆ ಇವನು ಏನು ಏನು ಮಾಡ್ತಾನೆ ಮುಂದೆ ಗೊತ್ತಿಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಇವನನ್ನು ಇಲ್ಲಿ ಇಡೋದು ಬೇಡ ಸಿಕಿಂದ್ರಾಬಾದ್ನಲ್ಲಿ ಇವನು ಚಂಗಲ್ಪೇಟೆ ಒಯ್ಬೇಕು ಮಡ್ರಾಸ್ ಪ್ರೆಸಿಡೆನ್ಸಿ ಅವಾಗ ಭಾಳ ಸ್ಟ್ರಾಂಗ್ ಪೋರ್ಟ್ ಅವ್ರದ್ದು ಬ್ರಿಟಿಷರದು ಅಲ್ಲಿಗೆ ಒಯ್ಬೇಕಂತ ಲೆಕ್ಕ ಹಾಕ್ತಾರೆ ಆದರೆ ಅವ್ರ ಪ್ಲ್ಯಾನೇ ಬೇರೆ ಇತ್ತು ಸೊ ಫಸ್ಟ್ ಕ್ಯಾಂಪ್ ಸಿಕಿಂದ್ರಾಬಾದ್ ಟು ಹೋಗ್ಬೇಕು ಮಡ್ರಾಸಿಗೆ ಹೋಗ್ಬೇಕಂತೇನು ಹೊರಟರು ಅವ್ರ ಸಂಗಡೆ ಎಲ್ಲ ಬಂದು ತ್ರೀ ಹಂಡ್ರೆಡ್ ಸೋಲ್ಜರ್ಸ್ ಎಲ್ಲ ಇದ್ದರು ಬ್ರಿಟಿಷ್ ಸೋಲ್ಜರ್ಸ್ ಇದ್ದರು ಅದನ್ನು ಎಸ್ಕಾಟ್ ಮಾಡಿದಂಥ ಆಫೀಸರ್ ಕರ್ನಲ್ ಪಿಕ್ ಟಾಟ್ ಅವನೆಲ್ಲ ಅವನ ಸೂಪ್ರಿವಿಷನಲ್ಲಿ ಹೊರಟಿತ್ತಲ್ಲ ಸೊ ಫಸ್ಟ್ ಕ್ಯಾಂಪ್ ಮಾಡ್ತಾರೆ ಅಂಬರ್ಪೇಟ್ನಲ್ಲಿ ಹೈದರಾಬಾದಿಂದ ಸಿಕ್ಕಂದ್ರಾಬಾದಿಂದ ಒಂದು ಐದು ಕಿಲೋಮೀಟ್ರ್ ದೂರದ ಮೇಲೆ ಅಲ್ಲಿ ಕ್ಯಾಂಪ್ ಮಾಡಿದಾಗ ಬೆಳಗ್ಗೆ ಆ ಟೆಂಟ್ನಲ್ಲಿ ಯಾರೂ ಇರಲ್ಲ ಆಗ ರಾಜ ಸಾಹೇಬ್ರು ಇರ್ತಾರೆ ಇವರು ಅಲ್ಲಿಂದ ಒಂದು ಶಬ್ದ ಬರ್ತದೆ ಬಂದೂಕಿನ ಶಬ್ದ ಬರ್ತದೆ ಆಗ ಜನ ಬಂದು ನೋಡಿದಾಗ ಗೊತ್ತಾಗ್ತದೆ ಅಲ್ಲೇನಂದರೆ ವೆಂಕಟಪ್ಪ ನಾಯಕರು ಹೊಟ್ಟೆನಲ್ಲಿ ಗೋಲಿ ಹೋಗಿ ರಕ್ತದ ಮಡುವಿನಲ್ಲೆಲ್ಲ ಬಿದ್ದುಬಿಟ್ಟಿದ್ರು ಸೊ ಇದನ್ನು ಶೂಟ್ ಮಾಡಿದವರು ಯಾರು ಆ ಪಿಸ್ ಪಿಸ್ತೂಲ್ ಯಾರ್ದು ಅದು ಕರ್ನಲ್ ಪಿಕ್ ಟಾಟ್ ಅಂದಿತ್ತು ಶೂಟ್ ಮಾಡಿದವನು ಯಾರು ಕರ್ನಲ್ ಪಿಕ್ ಟಾಟ್ ಅವನ ಟ್ರಯಲ್ ಆಗ್ತದೆ ಮುಂದೆ ಕರ್ನಲ್ ಪಿಕ್ ಪಿಕ್ ಬ್ರಿಟಿಷರೇ ಟ್ರಯಲ್ ಮಾಡ್ತಾರೆ ಫಾರ್ ದ ಡೆತ್ ಆಫ್ ವೆಂಕಟಪ್ಪ ನಾಯಕ್ ಸೊ ಅದು ಆದ ನಂತರ ಅವರೇನು ಕತಿ ಕಟ್ಟಿದ್ರು ಅಂತಂದರೆ ಇಲ್ಲ ಇದು ಏನಂದರೆ ರಿವಾಲ್ವರಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು ಅದೇನಂತಂದ್ರೆ ಹೀಗೆ ಕೈ ಆಡುವಾಗ ಟ್ರಿಗರ್ ಹತ್ತು ಅಂತ ಅವರು ಎಕ್ಸ್ಪರ್ಟ್ ಶೂಟರ್ ಇದ್ದರು ಅವರು ಇದ್ದರೆ ಒಲಿಂಪಿಕ್ ಗೋಲ್ಡ್ ಮೆಡಲ್ ಬರ್ತಿತ್ತು ಅವರಿಗೆ ಅಂತ ಶೂಟ್ರು ಸೊ ಅವರಿಗೆ ಈ ರಿವಾಲ್ವರ್ ಅದು ಗೊತ್ತಾಗಲ್ವಾ ಬ್ರಿಟಿಷ್ ಆಫೀಸರ್ಸ್ ಅವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಲ್ಲಿ ಬಂದೆಲ್ಲ ಬ್ರಿಟಿಷ್ ಮಿಲ್ಟ್ರಿ ಆಫೀಸರ್ಸ್ ಎಲ್ಲ ಆ ಬೋನಾಲ್ ಟ್ಯಾಂಕ್ನಲ್ಲಿ ಬಂದು ಬೋಟಿಂಗ್ ಆಗ್ತಿತ್ತು ಅಲ್ಲಿ ಪಾರ್ಟಿಗಳಾಗ್ತಿತ್ತು ಅವ್ರದ್ದು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ವೆಂಕಟಪ್ಪ ನಾಯ್ಕರು ಎಲ್ಲ ಲೇಟೆಸ್ಟ್ ವೆಪನ್ಸ್ ಅವರಿಗೆಲ್ಲ ಗೊತ್ತಿತ್ತು ಅಂದರೆ ಎಷ್ಟು ಸುಳ್ಳಲ್ಲಿ ಹೇಳ್ತಾರೆ ಅವರು ಅದಾದ ನಂತರ ಸೊ ಸರಿ ಅದನ್ನು ಒಪ್ಪಿಕೊಳ್ಳೋಣ ಒಂದು ಒಂದು ಕಡೆ ಇನ್ನೊಂದು ಕಡೆ ಏನು ಹೇಳಿದ್ರಂದರೆ ಅವ್ರದ್ದು ಅವ್ರದ್ದು ಒಂದು ಜನ್ಮಕುಂಡಲಿ ಇತ್ತು ಆ ಜನ್ಮಕುಂಡಲಿನಲ್ಲಿ ಇವರು ಏನಂದರೆ ಇಪ್ಪತ್ನಾಲ್ಕು ವರ್ಷ ದಾಟಲ್ಲ ಹೇಳಿ ಬರೆದಿದ್ರು ಅದಕ್ಕೆ ಏನಂದರೆ ಅವರಿಗೆ ಇಪ್ಪತ್ನಾಲ್ಕು ವರ್ಷಕ್ಕೆ ಅವ್ರದ್ದು ಜೀವನ ಮುಗೀತು ಅಂತ ಹೇಳಿಬಿಟ್ರು ನಾವು ಭಾರತೀಯರಲ್ವ ನಮಗೆಲ್ಲ ಗೊತ್ತಿತ್ತ ಹೌದೌದು ಹೌದೌದು ಅಂತ ಅಂದರೆ ಭಾಳ ಶ್ರದ್ಧೆ ನಮಗೆ ಏನು ಈ ಜ್ಯೋತಿಷಿಗಳ ಮೇಲೆ ಸೊ ಅದನ್ನೊಂದು ತಯಾರು ಮಾಡ್ತಾನೆ ಟೇಲರ್ನೇ ಸ್ವತಃ ಅಂದರೆ ಜನರಿಗೆ ಯಾವ ರೀತಿ ಹೇಳಿಬಿಡ್ಬೇಕು ಅದನ್ನು ಒಪ್ಪಿಬಿಡ್ತಾರೆ ಅಂತ ಒಪ್ಪಿಸ್ತಾನೆ ಜನ ಒಪ್ಪಿಬಿಟ್ಟಿವಿ ನಾವು ಆದರೆ ಇಂಟ್ರೆಸ್ಟಿಂಗ್ ಅಂತಂದರೆ ಏನು ಮಾಡಿದರೆ ಆ್ಯಕ್ಚುಲಿ ವೆಂಕಟಪ್ಪ ನಾಯ್ಕರನ್ನವರು ಒಂದು ಶೂಟ್ ಮಾಡ್ತಾರೆ ಈಗ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಒಬ್ಬ ಶಾರ್ಪ್ ಶೂಟರ್ ಎಲ್ಲಿ ನೋಡ್ಕೊಳ್ತಾನೆ ಅವನು ಸಾಯ್ಬೇಕಾಯ್ತಂದರೆ ಎರಡೇ ಜಾಗಗಳು ಅಲ್ವಾ ಎರಡು ಕಡೆ ಹೊಡ್ಕೊಳ್ತಾರೆ ಪೀಸ್ಫುಲ್ ಡೆತ್ ಆಗಬೇಕು ಒದ್ದಾಡ್ಕಿಂತ ಸಾಯ್ಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅವರು ಸೊ ಎರಡು ಜಾಗದಲ್ಲಿಲ್ಲ ಪೋಸ್ಟ್ ಮಾರ್ಟಮ್ ಅವ್ರದೇ ರಿಪೋರ್ಟ್ ಇದೆ ಬ್ರಿಟಿಷ್ ರಿಪೋರ್ಟ್ ಇದೆ ಹೊಟ್ಟಿನಲ್ಲಿ ಬೆನ್ನಲ್ಲಿ ಹೋಗ್ತದೆ ಗೋಲಿ ಯಾಕೆ ಯಾಕೆ ಹೊಡಿತಾರೆ ಡೈರೆಕ್ಟ್ ಫೈರ್ ಮಾಡ್ತಾರೆ ಅಂತ ಹೋಗಲಿ ಅದನ್ನು ಅದನ್ನೂ ಇರ್ರಿ ಒಂದು ಸೈಡಿಗೆ ಇಡಿ ಆಮೇಲೆ ಯಾವ ವೆಂಕಟನಾಯ್ಕರ ಡೆತ್ ಆಯಿತು ಆ ಬಾಡಿನ ಎಲ್ಲಿ ಬರಿಡ್ ಮಾಡಿದ್ರಿ ಎಲ್ಲಿ ಸಮಾಧಿ ಮಾಡಿದರೆ ಅವ್ರದ್ದು ಅಂಬರ್ಪೇಟ್ನಲ್ಲಿ ಮಾಡಿದ್ರ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ಸ್ ಸಿಂದ್ರಾಬಾದಿಗೆ ಕಳಿಸಿದ್ರ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸುರ್ಪುರ್ಕೆ ಕೊಟ್ಟು ಕಳಿಸಿದ್ರ ಇವು ಮೂರು ಕಡೆನೂ ಇಲ್ಲ ಇವತ್ತಿಂತ ಬ್ರಿಟಿಷರು ಯಾರು ಎಲ್ಲಿ ಬರೆದಿಲ್ಲ ಈ ವಿಷಯ ಟೇಲರ್ ನಮ್ಮದು ಬಟನ್ ಕೂಡ ಎಂಟರ್ ನಾಯಕರು ಹೇಗಾಗಿ ಕೇಳ್ತಿದ್ರು ಅವ್ರು ದರ್ಬಾರ ನಡೀತಾ ಇತ್ತು ಅವ್ರದ್ದು ಚೇರೆ ಆಗಿತ್ತು ಎಲ್ಲವನ್ನು ಬರೀತಾನೆ ಅವ್ರು ಊಟ ಯಾವ ರೀತಿ ಇದ್ದೀವಿ ಇದನ್ನೆಲ್ಲ ಬರೆದಂಥ ಟೇಲರ್ನಿಗೆ ಅಂಥ ಒಬ್ಬ ಮಹಾಪುರುಷ ರಾಜ ಸತ್ತಿದನಲ್ಲಿ ಅವನ ಸಮಾಧಿನೇ ಇಲ್ವಾ ಅವ್ರ ಹೆಂಡತಿ ಮಕ್ಕಳ ಗತಿಯೇನು ಅವ್ರ ತಾಯಿ ಅವ್ರ ಸತಿಗೆ ಹೋಗಿದಾರೆ ಪಾಪ ತಾಯಿ ಎಲ್ಲಿ ಎಲ್ಲಿ ಮಾಡಿದ್ರಿ ನೀವು ಅಂದರೆ ಅವರಿಗೆ ಏನು ಹೆದರಿಕೆ ಅಂದ್ರೆ ಇವ್ರದ್ದು ಏನಾದರೂ ನಾವು ಸಮಾಧಿ ಏನಾದರೂ ಇದು ಗುರುತು ಮಾಡಿದ್ವಿ ಅಂತಂದರೆ ಅಲ್ಲಿ ಜನ ಇದನ್ನೇನಂತಂದರೆ ಒಂದು ಸ್ಮಾರಕ ಮಾಡಿ ಇಲ್ಲಿ ಇದರಿಂದ ಪ್ರೇರಣೆ ಪಡೆದು ನಮ್ಮ ವಿರುದ್ಧ ಇಲ್ಲೆಲ್ಲ ಹೋರಾಟ ನಡೀತದೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಇಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಇವನನ್ನು ಮುಗಿಸ್ಲೇಬೇಕು ಯಾವ ರೀತಿ ಮುಗಿಸ್ಬೇಕು ಗೊತ್ತಾಗ್ಬಾರ್ದು ಜನರಿಗೆ ನಾವು ಮುಗಿಸಿದ್ದೀವಿ ಅಂತ ಈ ನಾಟಕ ಬ್ರಿಟಿಷರು ಮಾಡಿದ್ದರು ಸೊ ಹೀಗಾಗಿ ವೆಂಕಟಪ್ಪ ನಾಯ್ಕರ ಸಮಾಧಿ ಇವತ್ತಿನ ಅಜ್ಞಾತವಾಗಿ ಉಳಿದಿದೆ ರಾಷ್ಟ್ರದ ಕಲ್ಪನೆ ಇಟ್ಕೊಂಡು ತನ್ನ ಸರ್ವಸ್ವವನ್ನು ಬಲಿದಾನ ಮಾಡಿದಂಥ ಇನ್ನೊಬ್ಬ ಅರಸು ಇಲ್ಲ ನಮ್ಮ ಒಂದು ಇದರಲ್ಲೇ ಇಲ್ಲ ಮಾಡಿದ್ದಾರೆ ಇದ್ದ ಅವ್ರಿಗೇನು ಭಾಳ ದೊಡ್ಡ ಪರಾಕ್ರಮಿಗಳು ಬಟ್ ಈ ಕಲ್ಪನೆ ಇತ್ತು ಅವರಿಗೆ ಈಗ ಸನ್ನಿವೇಶ ಹೇಗಿದೆ ಇದೊಂದು ಹದಿನೆಂಟುನೂರದ ಐವತ್ತೆರಡರ ಏನು ಭಾಗವಹಿಸಿದ್ದೀವಿ ಅವಾಗ ಒಂದು ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡು ನಾವು ಓದಿದ್ದಂತ ಸಂಕುಚಿತ ಇಲ್ಲ ನಾವು ನಮ್ಮ ಸುಂಪು ಸಲುವಾಗಿ ನಾವು ಹೋರಾಟ ಮಾಡಲಿಲ್ಲ ನಮ್ಮ ಸಿಂಹಾಸನ ಉಳಿಸ್ಕೊಲಿಕ್ಕೆ ಅಲ್ಲ ದಿ ಇಡೀ ದೇಶ ಉಳಿಬೇಕು ಸ್ವಧರ್ಮ ಮತ್ತು ಸ್ವರಾಜ್ಯಕ್ಕಾಗಿ ವೆಂಕಟಪ್ಪ ನಾಯ್ಕರು ತಮ್ಮನ್ನು ಎಲ್ಲವನ್ನು ಬಲಿದಾನ ಮಾಡ್ತಾರೆ ಅಂತ ಸಾವರ್ಕರ್ ಬರೀತಾರೆ ಸೊ ಹೀಗಾಗಿ ಅವರ ಡೆಡ್ ಬಾಡಿ ಕೂಡ ಹೆದ್ರಿ ಬಿಟ್ರಂತ ನಿಮಗೆ ಗೊತ್ತಿದೆ ಭಗತ್ ಸಿಂಗ್ರದ್ದು ಏನು ಗಲ್ಲಿಗೆ ಹಾಕಂತ ಡೇಟ್ ಏನು ಫಿಕ್ಸ್ ಮಾಡಿದ್ರು ಬ್ರಿಟಿಷರು ಅದನ್ನು ಪ್ರೀಪೋನ್ ಮಾಡ್ತಾರೆ ಮೂವತ್ತನೇ ತಾರೀಕು ಏನು ಮಾಡ್ತಾರೆ ಇಪ್ಪತ್ತೈದು ಇಪ್ಪತ್ತ್ನಾಲ್ಕೇ ಅವ್ರನ್ನ ಗಲ್ಲಿಗೆ ಹಾಕಿಬಿಡ್ತಾರೆ ಇಡೀ ದೇಶದಲ್ಲೆಲ್ಲ ಗದ್ಲ ನಡೀತು ಅವ್ರನ್ನ ಉಳಿಸ್ಬೇಕು ಉಳಿಸ್ಬೇಕಂತ ಇಡೀ ದೇಶ ಸ್ಟ್ರೈಕ್ ಮಾಡ್ತಾ ಇತ್ತು ಅದಕ್ಕೆ ಅವ್ರು ಗುಪ್ತವಾಗಿ ಅವ್ರನ್ನ ಲಾಹೋರ್ನಲ್ಲಿ ಆ ಜೇಲಿನಲ್ಲಿ ನಸಿಕ್ಲೆ ತೊಗೊಂಡು ಹೋಗಿ ಅವ್ರು ಮೂರು ಜನರನ್ನು ಗಲ್ಲಿಗೆ ಹಾಕ್ತಾರೆ ಆದರೂ ಗೊತ್ತಾಗ್ತದೆ ಸಾವಿರಾರು ಜನ ಹೋಗ್ತಾರೆ ಅಲ್ಲಿ ಅಂದರೆ ಬ್ರಿಟಿಷರಿಗೆ ಡೆಡ್ ಬಾಡಿಗಳ ಮೇಲೆ ಸಹಿತ ಹೆದರಿಕೆ ಇತ್ತು ಅವರಿಗೆ ಜೀವಂತಿಲ್ಲ ಅವರು ಆ ಮೃತ ಶರೀರಕ್ಕೂ ಇಷ್ಟೇ ಹೆದರಿದ್ರು ಅಂತ ಇದು ಒಂದು ಬ್ರಿಟಿಷರ ಒಂದೇನು ಆ ಇತಿಹಾಸದ ಪುಟಗಳಿಂದ ನಮಗೆ ಗೊತ್ತಾಗ್ತದೆ ಇವತ್ತಿನವರೆಗೂ ನಮಗೆ ಸಿಕ್ಕಿಲ್ಲ ಮೂರು ಸಲ ನಾವು ಹೈದರಾಬಾದಿಗೆ ಹೋಗಿದ್ವಿ ಸಿಕಂದ್ರಾಬಾದ್ನಲ್ಲಿ ಹೋಗಿದ್ವಿ ಅಲ್ಲೆಲ್ಲ ನೋಡಿದ್ವಿ ಇವತ್ತೂ ಕೂಡ ಅಲ್ಲಿ ಆ ಸ್ಮಶಾನ ಇದೆ ಆ ಸ್ಮಶಾನದಲ್ಲಿ ಇವತ್ತಿನ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಅದು ರಾಯಲ್ ನಮ್ಮದು ವ್ಯಕ್ತಿ ಆಗಿದ್ದರಿಂದ ಸಾರಿ ಅಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ ಅವರು ಸುಮಾರು ಹನ್ನೆರಡು ನೂರು ಎಕರೆ ಅಲ್ಲಿ ಸ್ಮಶಾನ ಇದೆ ಟ್ವೆಲ್ ಹಂಡ್ರೆಡ್ ಎಕರ್ಸ್ ಇನ್ನೂ ಮಿಲ್ಟ್ರಿ ಅವರ ಅಂಡರ್ನಲ್ಲೇ ಇದೆ ನಮ್ಮ ಇಂಡಿಯನ್ ಮಿಲ್ಟ್ರಿ ಇದೆ ಒಂದು ಐದು ಎಕರೆ ಮಾತ್ರ ಅವ್ರು ಯೂಸ್ ಮಾಡ್ತಾರೆ ಉಳ್ದದ್ದೆಲ್ಲ ತಿಕ್ ಫಾರೆಸ್ಟ್ ಇದೆ ಅವನು ಅಲ್ಲಿ ಇವತ್ತೂ ಅಲ್ಲಿ ಇನ್ಚಾರ್ಜ್ ಇದ್ದಾನೆ ಅದ್ರದ್ದು ಯಾವುದು ಬಾಡಿ ಬರ್ತದೆ ಅಲ್ಲೆಲ್ಲ ಎಂಟ್ರಿ ಆಗ್ತದೆ ಅವರಿಗೆ ರಿಸಿಟ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅದು ಸೊ ನಮಗೆ ಒಂದು ಕ್ಲೂ ಕೊಟ್ಟಿದ್ದೇನೆಂದರೆ ಒಳಗಡೆ ಇದೆ ಅಲ್ಲಿ ಸ್ಪೆಷಲ್ ಏರಿಯಾ ಇದೆ ಕೇವಲ ಅಂದರೆ ವಿ ಐ ಪಿಸ್ಗಳನ್ನು ಬರೀಡ್ ಮಾಡೋಂಥ ಪ್ಲೇಸ್ ಅದು ಸೊ ಒಳಗಡೆ ಹೋಗಬೇಕಾದ್ರೆ ಇದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ನಾವು ಹಾದಿ ಮಾಡ್ಕೊಂಡು ಇದಕ್ಕೆ ಪರ್ಮಿಷನ್ ಬೇಕಾಗ್ತದೆ ಮಿಲ್ಟ್ರಿ ಅವ್ರದ್ದು ಸೊ ನೋಡಿ ಅಂತ ಹೇಳಿದ ಅವನು ಸರಿ ಅಂತ ನಾವು ಮಿಲ್ಟ್ರಿ ಪರ್ಮಿಷನ್ ತೊಗೊಳಕ್ಕೆ ಹೋಗ್ಬೇಕಂತ ಅನ್ನೋದ್ರಲ್ಲೇ ಕೋವಿಡ್ ಎಲ್ಲ ಸ್ಟಾರ್ಟ್ ಆಯ್ತು ಸೊ ಎರಡು ವರ್ಷ ನಮ್ಗೆ ಗ್ಯಾಪ್ ಆಗಿದೆ ಸೊ ನಮಗೆ ಇವತ್ತು ಅವರ ಏನೊಂದು ಸಮಾಧಿ ಸ್ಥಳ ಇದೆ ಅದು ನಮಗೆ ಸಿಗ್ತಕ್ಕಂಥ ಚಾನ್ಸಸ್ ನಮಗೆ ಗೊತ್ತಾಗಿದೆ ಈಗ ಅದು ಬಂತಂದರೆ ಅಲ್ಲಿ ಒಂದು ದೊಡ್ಡ ಸ್ಮಾರಕ ಮಾಡಬೇಕು ಅನ್ನೋಂಥದ್ದು ನಮ್ಮ ವಿಚಾರ ಇದೆ